ಕನ್ನಡ ಪರ ಹೋರಾಟಗಾರರಾಗಿ ಕನ್ನಡ ಪರ ಹೋರಾಟ ಕೇಳಿದ್ರಿ, ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಾ. ಇದೆಲ್ಲದರಿಂದ ನಾರಾಯಣಗೌಡರು ಪಡ್ಕೊಂಡಿದ್ದೇನು, ಕನ್ನಡಿಗರಿಂದ ಅವ್ರಿಗೆ ಸಿಕ್ಕ ಬಹುಮಾನ ಏನು? ಇವತ್ತು ನನ್ನ ಈ ನೆಲದಲ್ಲಿ ಜನ ಪ್ರೀತಿ ಮಾಡ್ತಾರೆ, ಭಾರಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಮಾಡ್ತಾರೆ. ಎಲ್ಲೂ ಹೋದ್ರೂ ನನ್ನ ಗುರುತಿಸ್ತಾರೆ, ಅಭಿನಂದಿಸ್ತಾರೆ, ಗೌರವಿಸ್ತಾರೆ. ಅದೇ ನನಗೆ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಶ್ರೀಸಾಮಾನ್ಯ ಕನ್ನಡಿಗರ ಬಗ್ಗೆ ಭಾರೀ ಪ್ರೀತಿ ಇದೆ, ಅಭಿಮಾನ ಇದೆ. ಅವ್ರನ್ನ ಭಾರಿ ಗೌರವದಿಂದ ನೋಡ್ತೀನಿ, ಭಾರಿ ಭಯಭಕ್ತಿಯಿಂದ ನಡ್ಕೋತೀನಿ ಅವ್ರ ಜೊತೆಯಲ್ಲಿ. ಆದರೆ ನಮ್ಮನ್ನು ಆಳದಂಥ ಸರ್ಕಾರಗಳಿದಾವಲ್ಲ, ಗೊತ್ತಾಯ್ತಾ, ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಸ್ಥ ಜನರು, ಅವರು ಕೊಟ್ಟಂಥ ಅನೇಕ ಸಂದರ್ಭದಲ್ಲಿ ಅವರು ಅವರಿಂದ ನೋವನ್ನು ಪಡೆದಿದ್ದೀನೋ ಹೊರತು ಶ್ರೀಸಾಮಾನ್ಯ ಕನ್ನಡಿಗ ನನ್ನ ಯಾವತ್ತೂ ಪ್ರೀತಿಸಿದ್ದಾನೆ. ಮತ್ತು ನನಗೆ ಒಂದು ತೃಪ್ತಿ ಇದೆ, ನಾನು ಎಷ್ಟು ಚಳುವಳಿಯಲ್ಲಿ ಕೆಲಸ ಮಾಡಿದ್ದೀನೋ ಅಷ್ಟೇ ಸಾರ್ವಜನಿಕ ಜೀವನದಲ್ಲಿ ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಸ್ಕೊಂಡಂಥದ್ದು. ನಾನು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬದಲ್ಲಿ ನಾನು ಎಲ್ಲರಂತೆ ಯಾವುದೋ ಹೋಟ್ಲಲ್ಲೋ ಮತ್ತದು ಕೇಕ್ಗಳು ಕತ್ತರಿಸೋದು, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋದು ಮಾಡ್ತಿರಲಿಲ್ಲ. ಭಾರಿ ದೊಡ್ಡ ಮಟ್ಟದ ರಕ್ತದಾನ ಶಿಬಿರಗಳನ್ನ ನಡೆಸಿದ್ದೀರಿ, ದೊಡ್ಡ ಮಟ್ಟದ ರಕ್ತದಾನ ಶಿಬಿರ. ಅದೊಂದು ದಾಖಲೆ ಇದೆ, ರಕ್ತದಾನ ಶಿಬಿರದ ಒಂದು ದಾಖಲೆನೇ ಇದೆ. ಏಕಕಾಲದಲ್ಲಿ ಒಂದು ದಿನಕ್ಕೆ 10,882 ಬಾಟ್ಲು ಬ್ಲಡ್ ಕೊಟ್ಟಂಥ ದಾಖಲೆ ಇದೆ. ಹಾಗೆ ಪ್ರತಿ ವರ್ಷ 41-50 ನನ್ನ ವಯಸ್ಸಿನ ಆಧಾರದ ಮೇಲೆ ಅಷ್ಟು ಜೋಡಿಗಳನ್ನ ಮದುವೆ ಮಾಡುವಂಥದ್ದು. ಇದೆಲ್ಲಕ್ಕಿಂತ ನನಗೆ ಭಾರೀ ಖುಷಿ ಕೊಟ್ಟಿದ್ದು, ತೃಪ್ತಿ ಕೊಟ್ಟಿದ್ದು ಏನಪ್ಪ ಅಂದರೆ, ನಾನು ಕಾರ್ಯಕ್ರಮಗಳಿಗೆ ಹೊರಗಡೆ ಹೋದಾಗ ನನಗೆ ಜನ ಭಾರಿ ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದರು. ಒಂದಷ್ಟು ಬೆಳ್ಳಿ ಕಿರೀಟ, ಕತ್ತಿ, ಖಡ್ಗ ಈ ಥರದ್ದೆಲ್ಲ ಒಂದಷ್ಟು ಕೊಟ್ಟಿದ್ದರು. ಒಂದು ದಿವಸ ನಾನು ಈ ಕಾವೇರಿ ಇದು ರೈತರದು ಸರಣಿ ಆತ್ಮಹತ್ಯೆ ನಡೀತು ಕರ್ನಾಟಕದಲ್ಲಿ, ಭಾರಿ ಜನ ರೈತರು ಸತ್ತರು, ಸಾಲದ ಬಾಧೆಯಿಂದಾಗಿ ನೊಂದು ಬೆಂದು ಸತ್ತೋದರು. ಆ ಸಂದರ್ಭದಲ್ಲಿ ಆ ಮಕ್ಕಳು, ಅವ್ರ ಮಕ್ಕಳು, ನಮ್ಮ ಅಪ್ಪ ನನಗೆ ಬದುಕಿದ್ರೆ ಶಿಕ್ಷಣ ಕೊಡಿಸ್ತೀನಿ, ನಿನ್ನ ಚೆನ್ನಾಗಿ ಓದಿಸ್ತೀನಿ, ಚೆನ್ನಾಗಿ ಒಬ್ಬ ಅಧಿಕಾರಿ ಮಾಡ್ತೀನಿ ಅಂತ ಹೇಳಿದರು. ನನಗೆ ನಮ್ಮ ಅಪ್ಪ ಇವತ್ತು ಮಧ್ಯದಲ್ಲೇ ತೀರ್ಕೊಂಡ್ರು, ನಾನು ಓದಿಸೋರು ಯಾರು, ನಾನು ಹೇಗೆ ಓದಲಿ ಅಂತ ಹೇಳಿ ಹೇಳಿದಾಗ ಒಂದು ದಿವಸ ನಾನು ತೀರ್ಮಾನ ಮಾಡಿದೆ, ನನಗೇನು ಉಡುಗೊರೆ ಕೊಟ್ಟಿದ್ರು ಅದನ್ನೆಲ್ಲ ಸಾರ್ವಜನಿಕವಾಗಿ ಹರಾಜು ಹಾಕ್ಬಿಟ್ಟು ಅದರಲ್ಲಿ ಬಂದಂಥ ಹಣವನ್ನು ಆ ಮಕ್ಕಳ ಶಿಕ್ಷಣಕ್ಕಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಒಂದು ದಿವಸ ಇದೇ ಸಿಟಿಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕ್ತೆ, ಅದನ್ನು ಸುಮಾರು 59 ಲಕ್ಷ ಹಣ ಬಂತು. ಇಲ್ಲಿ ಪಾಂಡವಪುರದ ಇಂದ ಹಿಡಿದು ಬೆಳಗಾವಿವರೆಗೂ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ 1-1.5 ಲಕ್ಷ ರೂಪಾಯಿನ ನಾನು ಆ ಮಕ್ಕಳಿಗೋಸ್ಕರ ಕೊಟ್ಟಂಥದ್ದು. ಹಾಗೆ ಎಷ್ಟೋ ಸರಿ ನೆರೆಯಾವಳಿ ಉತ್ತರ ಕರ್ನಾಟಕದಲ್ಲಿ ನೆರೆಯಾವಳಿ ಆದಂಥ ಸಂದರ್ಭದಲ್ಲಿ ಒಂದು ಸಲ 205 ಜನ ತೀರ್ಕೊಂಡ್ರು. ಅದರಲ್ಲಿ ಅವ್ರ ಕುಟುಂಬಗಳಿಗೆ 5,000 ರೂಪಾಯಿ ಹಣವನ್ನು ಕೊಟ್ಟಂಥದ್ದು, ಅವ್ರನ್ನ ಅವರಿಗೆ ಅವರ ಕುಟುಂಬಕ್ಕೆ ಬೇಕಾಗುವಂಥ ರೇಷನ್ನು ಮತ್ತು ಮೂಲಭೂತ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂಥದ್ದು. ಇಂಥದ್ದು ಅನೇಕ ಸಂದರ್ಭದಲ್ಲಿ ನಾನು ಇವತ್ತಿಗೂ ನನ್ನ ಕಚೇರಿಗೆ ಯಾರಾದರೂ ಕಷ್ಟ ಅಂತ ಕೇಳ್ಕೊಂಬಂದರೆ, ನಷ್ಟ ಅಂತ ಹೇಳ್ಕೊಂಬಂದರೆ ನಾನು ಯಾರನ್ನೂ ಬರೆ ಕೈಲಿ ಕಳಿಸಿಲ್ಲ. ಹಾಗಾಗಿ ಆ ಸಮಾಜ ಸೇವೆಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ನನಗೆ ಭಾರಿ ಖುಷಿ. ನನಗೆ ಯಾರಿಗಾದರೂ ಒಂದು ದಿನದಲ್ಲಿ ಒಂದು 10 ಜನ ನನ್ನ ಜೊತೆಯಲ್ಲಿ ಊಟ ಮಾಡಿದ್ರೆ ನನಗೆ ಅವತ್ತು ಭಾರಿ ತೃಪ್ತಿ ಪಡ್ತೀನಿ. ಯಾರಾದರೂ 10 ಜನ ಜೊತೆಯಲ್ಲಿ ಕಾಫಿ ಕುಡಿದಾಗ ಭಾರಿ ತೃಪ್ತಿ ಮಾಡ್ತೀನಿ. ಯಾರಿಗಾರು ಏನಾದರೂ ಅವತ್ತು ಸಹಾಯ ಮಾಡಿದ್ದೀನಿ ಅಂದಾಗ ನಾನು ಭಾರಿ ಖುಷಿಪಟ್ಟು ನಿದ್ದೆ ಮಾಡ್ತೀನಿ ಅವತ್ತು. ಹಾಗಾಗಿ ನನಗೆ ಅವೆಲ್ಲೋ ಒಂದು ಕಡೆ ಆ ಥರದ್ದು ಇಂಥದ್ದು ಎಲ್ಲ ನನ್ನ ನೋವುಗಳನ್ನು ಆ ಥರದ್ದು ಕೆಲಸದಲ್ಲಿ ನಾನು ಮರೀತೀನಿ. ಯಾವಾಗಲಾದರೂ ನಾರಾಯಣಗೌಡರು ಸಹಾಯ ಮಾಡೋದಕ್ಕೆ ಆಗದೆ ಕಣ್ಣೀರು ಹಾಕಿದ್ದಿದೆಯಾ? ಇದೆ. ಈಗ ನನ್ನ ಕಾರ್ಯಕರ್ತರು ಕೆಲವೊಂದು ಸಂದರ್ಭದಲ್ಲಿ, ಇದೇ ಈ ಕೋವಿಡ್ ಸಂದರ್ಭದಲ್ಲಿ, ಅವಾಗ ಎಲ್ಲ ಕಡೆ ರಾತ್ರಿ ಹಗಲು ಒಂದಲ್ಲೇ ಫೋನ್ ಬರ್ತಾಯಿತ್ತು. ಹಾಗಾಗಿ ಲಕ್ಷಗಟ್ಟಲೆ ಹಣ ಕೇಳೋರು, ಹಣ ಕೊಡದೇ ಇದ್ದಾಗ ಕೆಲವೊಂದು ಜನ ತೀರ್ಕೊಂಡಿದ್ದು ಉಂಟು ಕೊಡೋಕ್ಕಾಗದೇ ಇದ್ದಾಗ. ಆಗ ತುಂಬ ನಾನು ಹತ್ತಿದ್ದೀನಿ, ಕೂತ್ಕೊಂಡು ಒಬ್ಬನೇ ಕಣ್ಣೀರು ಹಾಕಿದ್ದೀನಿ. ನನ್ನ ಕಾರ್ಯಕರ್ತರಿಗೆ ನಾನು ಸಹಾಯ ಮಾಡೋಕ್ಕಾಗಲಿಲ್ವಲ್ಲ, ಏನು ಮಾಡೋದು ಈ ಸಂದರ್ಭಕ್ಕೆ ಅಂತ ಹೇಳಿ ಅಂಥ ದಿನಗಳನ್ನ ನೆನೆಸ್ಕೊಂಡು, ಅಂಥ ಸಂದರ್ಭಗಳು ನೆನೆಸ್ಕೊಂಡು
ಕಣ್ಣಲ್ಲಿ ನೀರು ಹಾಕಿದ್ದು ಉಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.